ಬಿಬಿಎಂಪಿಯ ವೈಜ್ಞಾನಿಕ ನಿರ್ಧಾರಕ್ಕೆ ಮತ್ತೊಂದು ಫ್ಲೈಓವರ್ ನಲಸಮಕ್ಕೆ ಸಜ್ಜಾಗಿದೆ. ಬಿಬಿಎಂಪಿ ನಿರ್ಮಾಣ ಮಾಡಿದ ಮೇಲ್ಸೇತುವೆ ಕೆಲವೇ ದಿನಗಳಲ್ಲಿ ಡೆಮಾಲಿಷನ್ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು. ಅವೈಜ್ಞಾನಿಕ ಕಾಮಗಾರಿ ಪದೇ ಪದೇ ಬೆಳಕಿಗೆ ಬರ್ತಾನೆ ಇದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ನಿರ್ಮಾಣ ಮಾಡಿದಂಥ ಮೇಲ್ಸೇತುವೆ ಕೆಲವೇ ದಿನಗಳಲ್ಲಿ ಡೆಮಾಲಿಷನ್ ಮಾಡಲಾಗುತ್ತೆ. ಪಾಲಿಕೆ ಬುದ್ಧಿವಂತ ಇಂಜಿನಿಯರ್ಗಳು ಕಟ್ಟಿದಂಥ ಫ್ಲೈಓವರ್ ತೆರವಿಗೆ ದಿನಗಣನೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಫ್ಲೈಓವರ್ ಅನ್ನು ನಿರ್ಮಿಸಿದ್ರು ಅವೈಜ್ಞಾನಿಕವಾಗಿ. ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಫ್ಲೈಓವರ್ ನಿರ್ಮಾಣ ಆಗಿತ್ತು. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಖರ್ಚು ಮಾಡಿ ನಿರ್ಮಿಸಿರೋ ಫ್ಲೈಓವರ್ ಇದು. ಈಗ ಅದನ್ನ ಮತ್ತೆ ತೆರವು ಮಾಡೋದಕ್ಕೆ ಹೊರಟಿದೆ ಬಿಬಿಎಂಪಿ. ಎಷ್ಟು ಕೋಟಿ ಹಣವನ್ನ ಅವೈಜ್ಞಾನಿಕ ಕಾಮಗಾರಿಯಿಂದ ಕಳಿತಿದ್ಯೋ ಬಿಬಿಎಂಪಿ ಗೊತ್ತಿಲ್ಲ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಫ್ಲೈಓವರ್ ನಿರ್ಮಾಣ ಮಾಡಿತ್ತು. ಈಗ ಅವೈಜ್ಞಾನಿಕ ಕಾಮಗಾರಿ ಗೊತ್ತಾಗಿದೆ, ಮೊನ್ನೆ ತಾನೇ ಎಡವಟ್ಟಾಗಿದೆ. ಈಗ ಮತ್ತೆ ಎಚ್ಚೆತ್ಕೊಂಡು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಫ್ಲೈಓವರ್ ತೆರವಿಗೆ ಮುಂದಾಗಿರುವಂತದ್ದು ಬೆಂಗಳೂರಿನ ಐಒಸಿ ಬಳಿ ನಿರ್ಮಿಸಿರುವಂತಹ ವೈಜ್ಞಾನಿಕ ಮೇಲ್ಸೇತುವೆ. ಹಳೆ ಫ್ಲೈಓವರ್ ತೆರವು ಮಾಡಿ ಹೊಸ ಫ್ಲೈಓವರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಬಾಣಸವಾಡಿ ಟು ಫ್ರೇಸರ್ ಟೌನ್ಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಇದು. ಫ್ಲೈಓವರ್ ನಿರ್ಮಾಣ ಆದಾಗಿನಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಆಗ್ತಾ ಇತ್ತು. ಬೈಯಪ್ಪನಹಳ್ಳಿಯಲ್ಲಿ ಸರ್ ಎಂ ವಿ ಟರ್ಮಿನಲ್ ಆರಂಭಗೊಂಡ ಹಿನ್ನೆಲೆ ಸಂಚಾರ ದಟ್ಟಣೆಯ ಸುತ್ತಮುತ್ತಲಿನ ನಿವಾಸಿಗಳಿಗೆ ಇನ್ನಿಲ್ಲದ ಸಮಸ್ಯೆ ಉಂಟಾಗಿತ್ತಲ್ಲಿ. ಈಗ ಪಾಲಿಕೆಯಿಂದ ಹೊಸದಾಗಿ ಫ್ಲೈಓವರ್ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಸುಮಾರು 350 ಕೋಟಿ ವೆಚ್ಚದಲ್ಲಿ ಹೊಸ ಮೇಲ್ಸೇತುವೆಗೆ ಬಿಬಿಎಂಪಿ ಸಿದ್ಧತೆಯನ್ನು ನಡೆಸಿದೆ. ಕೇಂದ್ರ ಸರ್ಕಾರದಿಂದ ಫ್ಲೈಓವರ್ಗೆ ಭೂಮಿ ನೀಡಲು ಒಪ್ಪಿಗೆ ಕೂಡ ಸಿಕ್ಕಿದೆ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದೆ ಬಿಬಿಎಂಪಿ. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಶಶಿ, ನಾವು ನೋಡ್ತಾ ಇದ್ದೀವಿ ಅವೈಜ್ಞಾನಿಕ ಕಾಮಗಾರಿ ಮಾಡೋದು, ಅದನ್ನು ತೆರವು ಮಾಡೋದು, ಮತ್ತೆ ಕಟ್ಟೋದು, 1100 ಕೋಟಿ ಲೆಕ್ಕಕ್ಕೆ ಇಲ್ಲ ಬಿಬಿಎಂಪಿಗೆ ಅಂತಾನೆ ಹೇಳ್ಬೋದು. ಈಗ ಅದೇ ರೀತಿ ಅವೈಜ್ಞಾನಿಕ ಕಾಮಗಾರಿ ಫ್ಲೈಓವರ್ ಆಯಿತು, ಮತ್ತೆ ಅದನ್ನೆಲ್ಲ ಸಮ ಮಾಡಿ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದೆ. ಸೊ ಅದನ್ನೆಲ್ಲ ಅಪ್ಡೇಟ್ ಸಿಗತ್ತೆ. ಅಲ್ಲಿನ ಸ್ಥಳೀಯರು ಏನು ಹೇಳ್ತಿದ್ದಾರೆ? ಇದೆ ಪ್ರಮುಖವಾಗಿ ಬೆಂಗಳೂರಿನ ಬಾಣಸ್ವಾಡಿ ಫ್ರೇಸರ್ ಟೌನು ಮತ್ತೆ ಶಿವಾಜಿನಗರ ಎಣ್ಣೂರು ಅಂತಂದ್ರೆ ಸಾಕು, ಸದಾ ವಾಹನಗಳ ದಟ್ಟಣೆಯಿಂದ ಗಿಜುಗಿಡುವಂತ ಏರಿಯಾ ಅಂತಾನು ಕೂಡ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಜನ ವಾಹನ ಸವಾರರು ಆ ಏರಿಯಾ ಕಡೆ ತಲೆ ಹಾಕೋದಕ್ಕೆ ಇಲ್ಲ. ಯಾಕಂತಂದ್ರೆ ಪ್ರತಿನಿತ್ಯನೂ ಕೂಡ ಟ್ರಾಫಿಕ್ ಸಮಸ್ಯೆ, ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ, ಅಂದ್ಕೊಂಡಿದ್ದ ಸಮಯಕ್ಕೆ ಬೇರೆ ಎಲ್ಲೂ ಕಡೆನು ಕೂಡ ರೀಚ್ ಆಗೋದಕ್ಕಾಗೋದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಳೆದ 8 ವರ್ಷಗಳಿಂದ ಫ್ರೇಸರ್ ಟೌನ್ ಇಂದ ಬಾಣಸವಾಡಿವರೆಗೂ 1.5 ಕಿಲೋಮೀಟರ್ ಒಂದು ವಿಸ್ತೀರ್ಣದ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಸುಮಾರು 160 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಬಿಎಂಪಿ ತೆರಿಗೆ ಹಣವನ್ನ ವೆಚ್ಚ ಮಾಡಿ ಒಂದು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ನಿರ್ಮಾಣ ಮಾಡಬೇಕಾದಂತ ಹಂತದಲ್ಲಿ ಅಕ್ಕಪಕ್ಕ ರೈಲ್ವೆ ಸ್ಟೇಷನ್ ಇತ್ತು, ಮತ್ತೆ ಕೆಲವೊಂದಷ್ಟು ಖಾಸಗಿ ಕಂಪ್ನಿಗಳಿತ್ತು, ಅವರೆಲ್ಲರೂ ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರಿಂದ ನಮ್ಗೆ ಯಾವುದೇ ರೀತಿಯಾಗಿ ಅನುಕೂಲ ಆಗೋದಿಲ್ಲ, ಸ್ಥಳೀಯರಿಗೆ ಒಂದು ರಸ್ತೆಯನ್ನು ಕೂಡ ಮಾಡ್ಕೊಡ್ಬೇಕು ಅಂತೇಳಿ ಕೂಡ ವಿರೋಧವನ್ನು ಮಾಡಿಕೊಟ್ರು ಕೂಡ ಆ ಫ್ಲೈಓವರ್ ನ ಕೆಳಗಡೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಆಗಿಲ್ಲ, ಮತ್ತೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿದ್ರು ಕೂಡ ಕೆಲವೊಂದಷ್ಟು ಜನ ಕೋರ್ಟ್ ಮೊರೆ ಹೋಗಿ ಸ್ಟೇ ತಂದಿದ್ರು. ಹಾಗಾಗಿ ಕೆಳಗಡೆ ಕೂಡ ಒಂದು ರಸ್ತೆಯನ್ನು ಕೂಡ ಮಾಡಕ್ಕಾಗಿಲ್ಲ, ಮೇಲೆ ಏನು ಭೂ ಸ್ವಾಧೀನ ಸರಿಯಾಗಿ ಆಗದೆ ಇದ್ದಂತ ಕಾರಣದಿಂದಾಗಿ ಫ್ಲೈಓವರ್ ನ ಗಾತ್ರ ಕೂಡ ಚಿಕ್ಕದಾಗಿ ಮಾಡಲಾಗಿತ್ತು. ಇದರಿಂದಾಗಿ ಏನು ಎರಡು ಕಡೆನೂ ಕೂಡ 4 ವಾಹನಗಳು ಸಹಿತದಲ್ಲಿ ಈ ಕಡೆಯಿಂದ 2 ಆ ಕಡೆಯಿಂದ 2 ವಾಹನಗಳು ಸಂಚಾರ ಮಾಡುವಂತ ಸುಮಾರು 20-22 ಅಡಿ ಅಗಲದ ಒಂದು ಎಲ್ಲ ಒಂದ್ ಕಡೆ ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಬೇಕಾಯ್ತು. ಆದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಕೇವಲ 18 ಅಡಿ ಅಗಲದ ಫ್ಲೈಓವರ್ ಅನ್ನ ಮಾಡಿರೋದ್ರಿಂದ ಒಂದು ಕಡೆಯಿಂದನೂ ಕೂಡ ಸರಿಯಾಗಿ ಸುಗಮವಾಗಿ ವಾಹನಗಳು ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ಪ್ರತಿನಿತ್ಯ ಅಲ್ಲಿ ಟ್ರಾಫಿಕ್ ಕಿರಿಕಿರಿ ಸ್ಟಾಪ್ ಆಗಿತ್ತು. ಇತ್ತೀಚೆಗೆ ತಾನೇ ಕಳೆದ ಒಂದು 6 ತಿಂಗಳ ಹಿಂದೆ ಐಟೆಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಕೂಡ ವಿಶ್ವೇಶ್ವರಯ್ಯ ಟರ್ಮಿನಲ್ ಒಂದು ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆ ಆಯಿತು. ಆ ಉದ್ಘಾಟನೆ ಆದಾಗ ಅಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು, 1000+ ಜನ ಅಲ್ಲಿ ಕೂಡ ಬರ್ತಾರೆ. ಅಲ್ಲಿ ಕೂಡ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿದೆ. ಇದರಿಂದಾಗಿ ಬಾಣಸವಾಡಿ, ಫ್ರೇಸರ್ ಟೌನ್, ಶಿವಾಜಿನಗರ ಸೇರಿದಂತೆ ಟಿನ್ ಫ್ಯಾಕ್ಟರಿಯಿಂದ ಈ ಕಡೆ ಹೆಬ್ಬಾಳವರೆಗೂ ಸುಮಾರು 7-8 ಕಿಲೋಮೀಟರ್ನಷ್ಟು ವಿಸ್ತೀರ್ಣದಲ್ಲಿ ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಿದೆ. ಇದರಿಂದಾಗಿ ಇನ್ನು ಮುಂದಾದ್ರೂ ಕೂಡ ಟ್ರಾಫಿಕ್ ಅನ್ನ ತಪ್ಪಿಸೋಣ ಅಂತ ಹೇಳ್ಬಿಟ್ಟು ಆ ಹಳೆ ಫ್ಲೈಓವರ್ ನ ಸಂಪೂರ್ಣವಾಗಿ ನೆಲಸಮ ಮಾಡಿ ಹಳೆಯದಾಗಿ ವಿಸ್ತೀರ್ಣವಾಗಿ ಎರಡೂ ಕಡೆಯೂ ಕೂಡ ವಾಹನಗಳು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಹೊಸ ಪ್ರಸ್ತಾವನೆಯನ್ನ ಬಿಬಿಎಂಪಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಅದನ್ನು ಸುಮಾರು 365 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಆದಷ್ಟು ಬೇಗ ಹೊಸ ಫ್ಲೈಓವರ್ ನಿರ್ಮಾಣ ಆಗ್ಲಿ, ಇನ್ನು ಮುಂದಾದ್ರೂ ಕೂಡ ಟ್ರಾಫಿಕ್ ಕಿರಿಕಿರಿ ತಪ್ಪಿರೋ ಸಾಕಾಗಿದೆ. ವಿದ್ಯಾ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ?
ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.